ಇಂಗ್ಲೆಂಡಲ್ಲಿ ಒಂದು ದೊಡ್ಡ ಶಾಪಿಂಗ್ ಸೆಂಟರ್, ಆ ಶಾಪಿಂಗ್ ಸೆಂಟರಲ್ಲಿ ಒಂದು ಗಾರ್ಡನ್ ಸೆಂಟರ್ ಅಂತ ಇರುತ್ತೆ. ಅದು ಎಲ್ಲ ಶಾಪಿಂಗ್ ಸೆಂಟರ್ಸಲ್ಲೂ ಇರಲ್ಲ. ಇದು ಜಾನ್ಸನ್ಸ್ ಅಂತ ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಪಾಶ್ ಪಾಶ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಥರ ಶಾಪಿಂಗ್ ಪ್ಲೇಸ್ ಇದು. ಅದರಲ್ಲಿ ಗಾರ್ಡನ್ ಸೆಂಟರ್ದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಆ ಗಾರ್ಡನ್ ಸೆಂಟ್ರಿಗೆ ಹೋದರೆ ಎಷ್ಟು ಥರ ಸಾವಿರಾರು ಥರ ಗಿಡಗಳು, ಬಳ್ಳಿಗಳು, ಮರಗಳು ಎಲ್ಲ ಕಾಣಿಸ್ತವೆ. ಅದು ಒಂದೇ ಒಂದು ಜಾಗದಲ್ಲಿ ಹೋದರೆ ಸಾಕು, ಪ್ರಪಂಚದಲ್ಲಿರೋ ಎಲ್ಲ ಥರದ ಗಿಡಗಳು ಎಲ್ಲ ನೋಡ್ಬಿಡ್ಬೋದು ಮತ್ತು ಕೊಂಡ್ಕೊಳ್ಳಬಹುದು ಅದನ್ನು. ಆ ಥರದ್ದು ಸಿಗ್ತವೆ, ಸಮ್ಮರ್ ಪ್ಲಾಂಟ್ಸು, ವಿಂಟರ್ ಪ್ಲಾಂಟ್ಸು. ಕೆಲವು ಇಲ್ಲಿ ಇಂಗ್ಲೆಂಡಲ್ಲಿ ಕೆಲವು ಗಿಡಗಳೆಲ್ಲ ಬರೀ ಸಮ್ಮರಲ್ಲಿ ಬೆಳೀತವೆ, ಕೆಲವು ಗಿಡಗಳು ವರ್ಷ ಪೂರ್ತಿ ಬೆಳೀತವೆ, ಅಂದರೆ ಸಮ್ಮರಲ್ಲೂ ಬೆಳೀತವೆ ವಿಂಟ್ರಲ್ಲೂ ಬೆಳೀತವೆ ಅಂಥ ಗಿಡಗಳು. ಮತ್ತು ಪ್ರಪಂಚದಲ್ಲಿ ಸಿಕ್ಕುವಂಥ ಎಲ್ಲ ಥರದ ಗಿಡಗಳು, ಮರಗಳು, ಬಳ್ಳಿಗಳು ಎಲ್ಲ ಇರ್ತವೆ. ಈ ಅಂಗಡಿಯಲ್ಲಿ ಪೆಟ್ ಶಾಪ್ ಕೂಡ ಇದೆ. ಪೆಟ್ ಶಾಪ್ಸಲ್ಲಿ ಮೊಲಗಳು, ಈ ಫಿಶ್ ಮತ್ತು ಇದು ಸಾಕು ಪ್ರಾಣಿಗಳೆಲ್ಲ ಕೂಡ ಮಾರ್ತಾರೆ. ಅದಕ್ಕೆಗಳು ತುಂಬ ಕಲರ್ ಕಲರ್ ಇರೋದು ಫಿಶ್. ಗಿಡಗಳಿಗೆ ಬೇಕಾಗ ಗೊಬ್ಬರ ಮತ್ತು ಮಣ್ಣು, ಅದಕ್ಕೆ ಇಡಕ್ಕೆ ಪಾಟ್ಗಳು, ಮತ್ತು ಅದಕ್ಕೆ ಹಳ್ಳ ತೋಡಕ್ಕೆ ಸಾಮಾನುಗಳು, ಕೆತ್ಕಕ್ಕೆ ಸಾಮಾನುಗಳು, ವೈರ್ಗಳು ಎಲ್ಲ ಏನು ಬೇಕೋ ಅದು ಸಿಕ್ಕೊಡುತ್ತೆ ಗಾರ್ಡನಿಂಗ್ ಮಾಡೋದಕ್ಕೆ. ಈ ಬೀಜಗಳು ಕೂಡ ಎಲ್ಲ ಥರದ ಬೀಜಗಳು ಸಿಗ್ತವೆ, ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತು ಈ ಸೊಪ್ಪುಗಳದು ಎಲ್ಲ ಥರದ ಬೀಜಗಳು ಸಿಗ್ತವೆ ಒಂದೇ ಒಂದು ಅಂಗಡೀಲಿ. ಎಲ್ಲ ಹೋಗಿ ಒಂದೇ ಸರಿ ಯಾವ್ದು ಬೇಕೋ ತಗೊಂಡ್ಬೋದು. ಇಲ್ಲಿ ಗಾರ್ಡನಿಂಗ್ ಅಥವಾ ಗಾರ್ಡನ್ ಈಸ್ ಎಸೆನ್ಷಿಯಲ್. ಇಂಗ್ಲೆಂಡಲ್ಲಿ ಎಲ್ಲ ಮನೆಗಳಲ್ಲೂ ಗಾರ್ಡನ್ ಇದ್ದೇ ಇರುತ್ತೆ, ಒಂದು ಮುಂದುಗಡೆ ಇರುತ್ತೆ ಇಲ್ಲಾಂದರೆ ಹಿಂದಿರುತ್ತೆ. ಅದೊಂದು ಸ್ಪೆಷಾಲಿಟಿ ಈ ದೇಶದಲ್ಲಿ. ಈ ಅಪಾರ್ಟ್ಮೆಂಟ್ಸಲ್ಲಿದ್ದರೆ ಮಾತ್ರ ಗಾರ್ಡನ್ ಇರೋದಿಲ್ಲ, ಇಲ್ಲಾಂದರೆ ಎಲ್ಲ ಕಡೆ ಗಾರ್ಡನ್ ಇರುತ್ತೆ. ಸೊ ಇದೊಂಥರ ಬಿಗ್ ಬಿಸ್ನೆಸ್ ಇವ್ರಿಗೆ. ಗಾರ್ಡನಲ್ಲಿ ಪ್ಲಾಂಟ್ಸ್ ತೊಗೊಂಡೋಗೋದು, ಉಳೋದು, ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ ಇವ್ರಿಗೆ ಗಾರ್ಡನಿಂಗಿಂದ. ಸೊ ಈ ಥರ ಗಾರ್ಡನ್ ಸೆಂಟ್ರ್ ನಾನು ಕೂಡ ಎಲ್ಲೂ ನೋಡಿರಲಿಲ್ಲ. ಇದೊಂಥರ ತುಂಬ ದೊಡ್ಡದು, ಇದು ಒಂಥರ ರೂರಲ್ ಏರಿಯಲ್ಲಿರೋದು, ಹಳ್ಳಿಗಳ ಕಡೆ ಇರೋದು ಇದು, ಅದರಿಂದ ತುಂಬ ದೊಡ್ಡದಾಗಿದೆ. ಮೇಲೆ ರೂಫೆಲ್ಲ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು ಮಳೆ ಬರ್ತಾ ಇತ್ತು ಅಂತ. ಬಿಸಿಲು ಬಂದಾಗ ರೂಫೆಲ್ಲ ಓಪನ್ ಆಗಿ ಚೆನ್ನಾಗಿ ಬಿಸಿಲು ಕೊಡುತ್ತೆ. ವಿಂಟರಲ್ಲಿ ಕೂಡ ಇವಕ್ಕೆ ಒಳಗಡೆ ಇಟ್ಟಿರ್ತಾರೆ, ಅವಾಗ ಸ್ವಲ್ಪ ಶಾಕ್ ಆಗಿರೋದ್ರಿಂದ ಗಿಡಗಳು ಎಲ್ಲ ಚೆನ್ನಾಗಿ ಬೆಳೀತವೆ. ಅದು ಮೈಂಟೆನೆನ್ಸ್ ಅವ್ರು ಮಾಡಿರೋದನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಹೋಗಿ ಒಂದು ಅರ್ಧ ದಿವಸ ಬರೀ ಸುತ್ತಾಕ್ಕೊಂಡು ಗಿಡಗಳನ್ನ ನೋಡಿಕೊಂಡೇ ಬರ್ಬೋದು.